ಆತ್ಮೀಯ ವೀಕ್ಷಕ ಮಿತ್ರರಿಗೂ ಹಾಗೂ ನನ್ನೆಲ್ಲ ಪ್ರೀತಿಯ SSLC ವಿದ್ಯಾರ್ಥಿಗಳಿಗೂ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ನಡೆಸ್ತಿರ್ತಕ್ಕಂತಹ ವಿದ್ಯಾರ್ಥಿ ಮಿತ್ರರಿಗೂ ಸಾನಿ ಪ್ರೀತಿರಾಜ್ ಎಜುಕೇಷನ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾವು ಇವತ್ತು ವಿಡಿಯೋದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನಡೆಸ್ತಕ್ಕಂಥ NTSC ಪರೀಕ್ಷೆಯ ವಿಜ್ಞಾನ ವಿಭಾಗದ ಜೀವಶಾಸ್ತ್ರ ಸರಣಿ 3 ಈ ವಿಡಿಯೋದಲ್ಲಿ ನೋಡೋಣ. ಆದಮೇಲೆ ವಿಡಿಯೋ ಕೇವಲ SSLC ವಿದ್ಯಾರ್ಥಿಗಳಿಗಷ್ಟೇ ಅಲ್ಲದೆ ಬೇರೆ ಬೇರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೂ ಉಪಯುಕ್ತವಾಗಿರ್ತಕ್ಕಂತಹ ಸಾಮಾನ್ಯ ವಿಜ್ಞಾನ ಒಂದು ಪತ್ರಿಕೆಯಲ್ಲಿ ಕೇಳತಕ್ಕಂತಹ ಪ್ರಶ್ನೆ ಉತ್ತರ ಸರಣಿ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಅದಕ್ಕಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತಕ್ಕಂತ ಹೇಳ್ತಾ ಈಗ ಪ್ರಾರಂಭ ಮಾಡೋಣ. ವಿಜ್ಞಾನ ಜೀವಶಾಸ್ತ್ರ ಸರಣಿ 3 ಪ್ರಶ್ನೆ 21 ರಕ್ತದೊತ್ತಡದಲ್ಲಿ ಗಮನಾರ್ಹ ಇಳಿಕೆ ಮೂತ್ರಪಿಂಡಗಳ ಸಾಮಾನ್ಯ ಕಾರ್ಯಗಳ ಮೇಲೆ ಈ ರೀತಿ ಪರಿಣಾಮ ಬೀರುತ್ತದೆ. 1 ಸಾರಜನಕ ತ್ಯಾಜ್ಯದ ಸ್ರವಿಸುವಿಕೆಯನ್ನು ಕುಂಠಿತಗೊಳಿಸುತ್ತದೆ. 2 ಮೂತ್ರಪಿಂಡ ಶೋಧನೆಯನ್ನು ಕುಂಠಿತಗೊಳಿಸುತ್ತದೆ. 3 ಉಪಯುಕ್ತ ವಸ್ತುಗಳ ಪುನರ್ ಹೀರುವಿಕೆಯನ್ನು ಕುಂಠಿತಗೊಳಿಸುತ್ತದೆ. 4 ನಾಳಗಳ ಸ್ರವಿಕೆಯನ್ನು ಕುಂಠಿತಗೊಳಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ 2 ಮೂತ್ರಪಿಂಡ ಶೋಧನೆಯನ್ನು ಕುಂಠಿತಗೊಳಿಸುತ್ತದೆ. ಪ್ರಶ್ನೆ 22 ಈ ಕೆಳಗಿನ ಹೇಳಿಕೆಗಳನ್ನು ಗ್ರಹಿಸಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಅಂಡ ಫಲಿತವಾಗಿದ್ದಲ್ಲಿ ಎ ಮುಟ್ಟಿನ ವಿಸರ್ಜನೆ ಇರುವುದಿಲ್ಲ, ಬಿ ಪ್ರೊಜೆಸ್ಟ್ರಾನ್ನ ಮಟ್ಟ ಕಡಿಮೆಯಾಗುತ್ತದೆ, ಸಿ ಇನ್ನೊಂದು ಕೋಶದ ಪಕ್ವತೆಯನ್ನು ಪ್ರೊಜೆಸ್ಟ್ರಾನ್ ತಡೆಗಟ್ಟುತ್ತದೆ, ಡಿ ಅಂಡಾಶಯದಲ್ಲಿನ ಖಾಲಿಯಾದ ಕೋಶವು ಹಾರ್ಮೋನ್ ಉತ್ಪತ್ತಿ ಮಾಡುವ ಅಂಗಾಂಶವಾಗಿ ಬದಲಾಗುತ್ತದೆ. ಎ ಮತ್ತು ಸಿ ಮಾತ್ರ, ಬಿ ಆಪ್ಷನ್ 2, ಬಿ ಮತ್ತು ಡಿ ಮಾತ್ರ ಆಪ್ಷನ್ 3, ಎ ಬಿ ಮತ್ತು ಡಿ ಮಾತ್ರ ಆಪ್ಷನ್ 4, ಎ ಸಿ ಮತ್ತು ಡಿ ಮಾತ್ರ. ಸರಿಯಾದ ಉತ್ತರ ಆಪ್ಷನ್ 4, ಎ ಸಿ ಮತ್ತು ಡಿ ಮಾತ್ರ. ಪ್ರಶ್ನೆ 24 ಈ ಕೆಳಗಿನ ನೀಡಿದ ಚಿತ್ರದ ಯಾವ ಭಾಗದಲ್ಲಿ ವೀರ್ಯಾಣುವಿನಿಂದ ಅಂಡಾಣುವಿನ ಫಲೀಕರಣ ಉಂಟಾಗುತ್ತದೆ? ಆಪ್ಷನ್ 1 ಪಿ, 2 ಕ್ಯೂ, 3 ಆರ್, 4 ಎಸ್. ಸರಿಯಾದ ಉತ್ತರ ಆಪ್ಷನ್ 1 ಪಿ. ಪ್ರಶ್ನೆ 25 ಸಮರೂಪಿ ಅಂಗಗಳು ಆಪ್ಷನ್ 1 ಒಂದೇ ರೀತಿಯ ರಚನೆ ಒಂದೇ ರೀತಿಯ ಕಾರ್ಯ ಹೊಂದಿವೆ, 2 ವಿವಿಧ ರಚನೆ ವಿವಿಧ ಕಾರ್ಯ ಹೊಂದಿವೆ, 3 ಒಂದೇ ರೀತಿಯ ರಚನೆ ವಿವಿಧ ಕಾರ್ಯ ಹೊಂದಿವೆ, 4 ವಿವಿಧ ರಚನೆ ಒಂದೇ ರೀತಿಯ ಕಾರ್ಯ ಹೊಂದಿವೆ. ಸರಿಯಾದ ಉತ್ತರ ಆಪ್ಷನ್ 3 ಒಂದೇ ರೀತಿಯ ರಚನೆ ವಿವಿಧ ಕಾರ್ಯ ಹೊಂದಿವೆ. ಪ್ರಶ್ನೆ 26 ಈ ಕೆಳಗೆ ನೀಡಿರುವ ಭಿನ್ನತೆಯ ಸನ್ನಿವೇಶಗಳೊಂದಿಗೆ ಪ್ರಭೇದೀಕರಣ ಉಂಟಾಗುತ್ತದೆ. ಎ ವಿಕೃತಿ, ಬಿ ಜೀವಿಯೊಂದರ ಸಾವು, ಸಿ ಭೌಗೋಳಿಕ ಪ್ರತ್ಯೇಕೀಕರಣ, ಡಿ ಎನ್ ಎ ಬದಲಾವಣೆ ತೀವ್ರ ಆಗಿದ್ದರೆ. ಇವುಗಳಲ್ಲಿ ಆಪ್ಷನ್ 1 ಎ ಮತ್ತು ಸಿ ಸರಿಯಾಗಿವೆ, ಆಪ್ಷನ್ 2 ಬಿ ಮತ್ತು ಡಿ ಸರಿಯಾಗಿವೆ, ಆಪ್ಷನ್ 3 ಎ ಮತ್ತು ಬಿ ಸರಿಯಾಗಿವೆ, ಆಪ್ಷನ್ 4 ಸಿ ಮತ್ತು ಡಿ ಸರಿಯಾಗಿವೆ. ಸರಿಯಾದ ಉತ್ತರ ಆಪ್ಷನ್ 4 ಸಿ ಮತ್ತು ಡಿ ಸರಿಯಾಗಿವೆ. ಪ್ರಶ್ನೆ 27 ಕಸಿ ಮಾಡಿದ ಸಂದರ್ಭದಲ್ಲಿ ಸಸ್ಯ ಕಸಿ ಮಾಡಿದ ಭಾಗವನ್ನು ಹೀಗೆಂದು ಕರೆಯುವರು? 1 ಬುಡ, 2 ಕುಡಿ, 3 ತೊಟ್ಟು, 4 ಕಾಂಡ. ಸರಿಯಾದ ಉತ್ತರ ಆಪ್ಷನ್ 2 ಕುಡಿ. ಪ್ರಶ್ನೆ 28 ಶಾಖ ವಿನ್ಯಾಸದ ವಿಕಸನೀಯ ಸಂಬಂಧಗಳನ್ನು ತೋರಿಸುವ ಜೀವಿಗಳ ನಡುವಿನ ಕೊಂಡಿಗಳನ್ನು ಪುರಾವೆಗಳು ಪ್ರದರ್ಶಿಸುತ್ತವೆ. 1 ಜೀವಂತ ಪಳೆಯುಳಿಕೆಗಳು, 2 ತುಲನಾತ್ಮಕ ಭ್ರೂಣಶಾಸ್ತ್ರ, 3 ಫೈಲೋಜೆನೆಟಿಕ್ ಮರಗಳು, ಆಪ್ಷನ್ 4 ಪಳೆಯುಳಿಕೆ ಪದರಗಳು. ಸರಿಯಾದ ಉತ್ತರ ಆಪ್ಷನ್ 3 ಫೈಲೋಜೆನೆಟಿಕ್ ಮರಗಳು. ಪ್ರಶ್ನೆ 29 ಪ್ರಭೇದೀಕರಣ ಎಂಬುದು ವಿಕಸನೀಯ ಪ್ರಕ್ರಿಯೆಯಾಗಿದ್ದು ಇದರಿಂದ 1 ಹೊಸದೊಂದು ವಂಶವಾಹಿ ಗುಂಪು ರೂಪಿತವಾಗುತ್ತದೆ, 2 ಪ್ರಭೇದಗಳ ವಿಕಸನೀಯ ಹಾದಿಗಳು ಒಂದೆಡೆ ಸೇರುತ್ತದೆ, 3 ಹೈಬ್ರಿಡ್ ಪ್ರಭೇದಗಳು ರೂಪುಗೊಳ್ಳುತ್ತವೆ, 4 ಭೌತಿಕ ಗುಣಗಳಲ್ಲಿ ವ್ಯತ್ಯಾಸಗಳು ಕಾಣಸಿಗುತ್ತವೆ. ಸರಿಯಾದ ಉತ್ತರ ಆಪ್ಷನ್ 1 ಹೊಸದೊಂದು ವಂಶವಾಹಿ ಗುಂಪು ರೂಪಿತವಾಗುತ್ತದೆ. ಪ್ರಶ್ನೆ 30 ಸಮಾನ ಗಾತ್ರ ಮತ್ತು ಎತ್ತರದ 4 ಎಳೆ ಸಸ್ಯಗಳನ್ನು ತೆಗೆದುಕೊಂಡು ಅವುಗಳಿಗೆ ಈ ಕೆಳಗಿನ ಆರೈಕೆಯನ್ನು ಅನುಕ್ರಮವಾಗಿ ನೀಡಲಾಯಿತು. ಸಸ್ಯ A ತುದಿಯನ್ನು ತೆಗೆದಿರಲಿಲ್ಲ, ಏನನ್ನು ಲೇಪಿಸಿರಲಿಲ್ಲ. ಸಸ್ಯ B ತುದಿಯನ್ನು ತೆಗೆಯಲಾಯಿತು, ಏನನ್ನು ಲೇಪಿಸಿರಲಿಲ್ಲ. ಸಸ್ಯ C ತುದಿಯನ್ನು ತೆಗೆಯಲಾಯಿತು, ಕತ್ತರಿಸಿದ ತುದಿಯ ಮೇಲೆ ಜಿಲಾಟಿನ್ ತುಂಡನ್ನು ಇರಿಸಲಾಯಿತು. ಸಸ್ಯ D ತುದಿಯನ್ನು ತೆಗೆಯಲಾಯಿತು, ಆಕ್ಸಿಜನ್ನೊಂದಿಗಿನ ಜಿಲಾಟಿನ್ ತುಂಡನ್ನು ಕತ್ತರಿಸಿದ ತುದಿಯ ಮೇಲೆ ಇಡಲಾಯಿತು. ಈ ಸಸ್ಯಗಳ ಬೆಳವಣಿಗೆಯ ದರ ಸರಿಯಾದ ಕ್ರಮ ಏನಾಗಿರುತ್ತದೆ? ಆಪ್ಷನ್ 1 DACB, ಆಪ್ಷನ್ 2 DCAB, ಆಪ್ಷನ್ 3 ACBD, ಆಪ್ಷನ್ 4 ADBC. ಸರಿಯಾದ ಉತ್ತರ ಆಪ್ಷನ್ 4 ADBC.
ಧನ್ಯವಾದಗಳು ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೂ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧಗೊಳಿಸತಕ್ಕಂತಹ ಗೌರವಾನ್ವಿತ ಮಿತ್ರರಿಗೂ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಆತ್ಮೀಯರೇ, ತಮ್ಮಲ್ಲಿ ಒಂದು ನಮ್ರವಾಗಿರ್ತಕ್ಕಂಥ ವಿನಂತಿ ಏನಪ್ಪ ಅಂದರೆ, ತಾವು ನಮ್ಮ ಚಾನಲ್ಗೆ ಪ್ರಥಮ ಬಾರಿಗೆ ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಅವರಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಿಳಿಸಿ ನಮ್ಮ ಚಾನಲಿನ ಬೆಳವಣಿಗೆ ಸಹಾಯ ಮತ್ತು ಸಹಕಾರ ನೀಡ್ತಕ್ಕಂಥ ಹೇಳ್ತಾ ವಿಡಿಯೋನ ಮುಕ್ತಗೊಳಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಹೋಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ.